ನಮಸ್ಕಾರ, ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ. ನಾನು ನಿಮ್ಮ ವಿಜಯಲಕ್ಷ್ಮಿ ಕೋಟಿ. ಮಹತ್ವಾಕಾಂಕ್ಷಿ ಯೋಜನೆಯಾದ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಹಿಳೆಯರು ಪಾಲ್ಗೊಂಡು ಸದುಪಯೋಗ ಪಡೆದುಕೊಳ್ಳಬೇಕೆಂದು ನರೇಗಾ ಆಯುಕ್ತರಾದ ಶಿಲ್ಪಾ ನಾಗ್ ಅವರು ತಿಳಿಸಿದರು. ಮಹತ್ವಾಕಾಂಕ್ಷಿ ಯೋಜನೆಯಾದ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಹಿಳೆಯರು ಪಾಲ್ಗೊಂಡು ಸದುಪಯೋಗ ಪಡೆದುಕೊಳ್ಳಬೇಕೆಂದು ನರೇಗಾ ಆಯುಕ್ತರಾದ ಶಿಲ್ಪಾ ನಾಗ್ ಅವರು ತಿಳಿಸಿದರು. ಕುಕನೂರು ತಾಲೂಕಿನ ವಿವಿಧ ಗ್ರಾಮಗಳ ನರೇಗಾ ಕಾಮಗಾರಿ, ಶಿಶು ಪಾಲನಾ ಕೇಂದ್ರ ಮತ್ತು ಅಂಗನವಾಡಿಗಳನ್ನು ಪರಿಶೀಲನೆ ಮಾಡಿದ ಅವರು, ಮಂಡ್ಲಗಿರಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಪರಿಶೀಲನೆ ವೇಳೆಯಲ್ಲಿ ನೆರೆದಿದ್ದಂತಹ ಮಹಿಳೆಯರೊಂದಿಗೆ ಸಂವಾದವನ್ನು ನಡೆಸುತ್ತಾ ಮಾತನಾಡಿದರು. ಮಹಿಳೆಯರು ಹೆಚ್ಚು ಸಂಖ್ಯೆಯಲ್ಲಿ ನರೇಗಾ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕರಾದ ಪ್ರಿಯಾಂಕಾ ಮೇರಿ, ಫ್ರಾನ್ಸಿಸ್ ಅಂಗನವಾಡಿಯ ದಾಖಲಾತಿಗಳನ್ನು ಪರಿಶೀಲನೆ ಮಾಡುತ್ತಾ ಅಂಗನವಾಡಿ ಕೇಂದ್ರದ ಮಕ್ಕಳೊಂದಿಗೆ ಕೆಲ ಹೊತ್ತು ಕಾಲ ಕಳೆದು ಮಕ್ಕಳಿಗೆ ಚಾಕ್ಲೇಟ್ ವಿತರಣೆ ಮಾಡಿದರು. ನಂತರ ಶಿಲ್ಪಾ ನಾಗ್ ಅವರಿಗೆ ನರೇಗಾ ಯೋಜನೆಯನ್ನು ಕೆಲ ಜನರು ದುರುಪಯೋಗ ಪಡಿಸಿಕೊಳ್ಳುತ್ತಿರುವುದರ ಬಗ್ಗೆ ಗಮನಕ್ಕೆ ತಂದಾಗ ಸೂಕ್ತ ಕ್ರಮ ತೆಗೆದುಕೊಳ್ಳಲು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸೂಚನೆ ನೀಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಾಮಣ್ಣ ದೊಡ್ಮನಿ, ಸಹಾಯಕ ನಿರ್ದೇಶಕರಾದ ವೆಂಕಟೇಶ್ ವಂದಾಲಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಯಾದ ಮದುವಿ ವೈದ್ಯ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಹೇಶ್ ದೊಡ್ಮನಿ, ಅಭಿವೃದ್ಧಿ ಅಧಿಕಾರಿಗಳಾದ ಪರಶುರಾಮ್ ನಾಯಕ್, ಗ್ರಾಮ ಪಂಚಾಯಿತಿ ಸದಸ್ಯರು, ಸಿಬ್ಬಂದಿಗಳು, ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ರಿಪೋರ್ಟರ್ ಚೆನ್ನಯ್ಯ ಹಿರೇಮಠ, ಕುಕನೂರು. ಅಲ್ಲ, ನೀವು ನರೇಗಾ ಏನಲ್ಲ, ಇವತ್ತು ನರೇಗಾದಲ್ಲಿ ಒಂದು ನರೇಗಾ ಯಾರು ಲೇಬರರ್ಸ್ ಇರ್ತಾರೆ ಅವರ ಒಂದು ಮಕ್ಕಳಿಗೆ ಒಂದು ನೋಡ್ಕೊಳ್ಳೋದಕ್ಕೆ ಶಿಶುಪಾಲನಾ ಕೇಂದ್ರಗಳನ್ನ ಮಾಡಬೇಕು ಅಂತ ನಮ್ಮ ನಿರ್ದೇಶಕರು ಡಬ್ಲ್ಯೂ ಸಿ ಡಿ ಡಿಪಾರ್ಟ್ಮೆಂಟ್ ಮೇಡಮ್ ಕೂಡ ಇದ್ದಾರೆ, ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಮೇಡಮ್ ಕೂಡ. ಸೊ ಎರಡೂ ಇಲಾಖೆಯ ಸಹಕಾರದೊಂದಿಗೆ, ಆರ್ ಡಿ ಪಿ ಆರ್ ಮತ್ತು ಡಬ್ಲ್ಯೂ ಸಿ ಡಿ ಸಹಕಾರದೊಂದಿಗೆ, ನರೇಗಾದಲ್ಲಿ ಇರೋ ಎಂಪ್ಲಾಯೀಸು, ಮಕ್ಕಳು ಯಾರಿರ್ತಾರೆ ಸಣ್ಣ ಮಕ್ಕಳು, ಇವರು ವರ್ಕ್ ಸೈಟ್ನಲ್ಲಿ ವರ್ಕ್ ಮಾಡಬೇಕಾದ್ರೆ ಅವ್ರಿಗೂ ಸೇಫ್ ಆಗಿರುವಂಥ ಒಳ್ಳೆ ನೆರಳಿರುವಂಥ ಜಾಗ, ಕಂಪ್ಲೀಟಾಗಿ ಅಂಗನವಾಡಿಗಿಂತ ಇನ್ನೂ ಸಣ್ಣ ಮಕ್ಕಳು ಯಾರಿರ್ತಾರೆ ಮತ್ತು ಅಂಗನವಾಡಿಯಲ್ಲಿ ದೂರ ಇದೆ, ನೋಡ್ಕೊಳ್ಳೋದಕ್ಕೆ ಶಿಶುಪಾಲನಾ ಕೇಂದ್ರಗಳು ಮಾಡಬೇಕು ಅಂತ ಸ್ಟೇಟ್ನಲ್ಲಿ 5 ಶಾರ್ಟ್ ಲಿಸ್ಟ್ ಆಗಿದೆ. ಒಂದು ಎಕ್ಸ್ಪೆರಿಮೆಂಟಲ್ ಬೇಸಿಸ್ನಲ್ಲಿ, ಪೈಲಟ್ ಬೇಸಿಸ್ನಲ್ಲಿ ಮಾಡ್ತಾ ಇದ್ದೀವಿ. ಇದು ರಾಷ್ಟ್ರದಲ್ಲೇ ನರೇಗಾದಲ್ಲಿ ಮಾಡ್ತಾ ಇರೋದು ಪ್ರಥಮ ಬಾರಿಗೆ. ಸೊ ಇಟ್ಸ್ ಎ ವೆರಿ ಗುಡ್ ಪ್ರೋಗ್ರಾಮ್. ಅದರಲ್ಲಿ ಒಂದು ಕೊಪ್ಪಳದಲ್ಲಿ ಮಾಡುವಂಥದ್ದು ಕೂಡ ಇದೆ. ಸೊ ಅದು ಮತ್ತು ಆನ್ಗೋಯಿಂಗ್ ನರೇಗಾ ವರ್ಕ್ಸ್ ಏನಿದೆ ಹಾಗೆ ಅಂಗನವಾಡಿಗಳು ಕೂಡ ಮೇಡಮ್ ನೋಡ್ತಾ ಇದ್ದಾರೆ. ಸೊ 4 ಜಿಲ್ಲೆ ವಿಸಿಟ್ ಮಾಡ್ತಾ ಇದ್ದೀವಿ. ಈಗ ಇದು 3ನೇ ಜಿಲ್ಲೆ ಬಂದಿದ್ದೀವಿ, ಧಾರವಾಡ ಆಯಿತು, ಗದಗ ಆಯಿತು, 3ನೇ ಜಿಲ್ಲೆ ಬಂದಿದ್ದೀವಿ, ನಂತರ ಹಾವೇರಿಗೂ ಹೋಗೋದಿದೆ. ಇನ್ನು ನೋಡಬೇಕು, ಈಗ ಒಂದು ಮಾತ್ರ ನರೇಗಾ ವರ್ಕ್ ನೋಡಿರೋದು, ಇನ್ನು ಸ್ವಲ್ಪ ನೋಡಬೇಕಾಗುತ್ತೆ. ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಮೇಡಮ್ ವಯಸ್ಸಿಗನುಗುಣವಾದ ಚಟುವಟಿಕೆ ಮಕ್ಕಳಿಗೆ 1-5 ಇದ್ರದ್ದು ಮಕ್ಕಳಿಗೆ 1-5 ಸಂಖ್ಯೆಗಳು ಮಾತ್ರ ಪರಿಚಯ ಮಾಡ್ತೀವಿ. ಹೊಸದಾಗಿ ಮನೆ ರೆಡಿ ಮಾಡಿಸಿದ್ದಾರೆ. ವಾರಕ್ಕೊಂದು ವಿಷಯ ನಿಮ್ಗೆ ಕೊಡ್ತೀನಿ ನಾನು ವಿಡಿಯೋ, ನೀವು ದಿನ
ಫೋಟೋ ಬೇಕಾಗಿಲ್ಲ ನನಗೆ, ನಿಮಗೆ ಫೋಟೋ ಬೇಕು, ನಮಗೆ ಫೋಟೋ ಬೇಡ, ವಿಡಿಯೋ ಫೋಟೋ ಎರಡೋ ಇರ್ತವೆ ನಮ್ಮಲ್ಲಿ. ಮತ್ತೆ ವೃತ್ತ ಅಂದ್ರೆ ಹೇಗೆ, ಚೌಕ ಅಂದ್ರೆ ಯಾವ ಆಕಾರದಲ್ಲಿ ಇವತ್ತಿನ ವಾತಾವರಣ ಹೇಗಿದೆ, ಬಿಸಿಲು ಇದೆಯಲ್ಲ, ಮೋಡ ಹೇಗಿದೆ, ಗಾಳಿ ಹೆಚ್ಚು ಗಾಳಿ ಇದೆ, ಈ ತರದ ಕಾಡು ಮಗು ಹೊರಗೆ ನೋಡಿ ಗುರುತಿಸಿ ಹೊರ ಬಂದ ಕಾಡನ್ನ ಗುರುತಿಸ್ಬೇಕು. ಮುಂದೆ ಇವತ್ತಿನ ಬಿಸಿಲು ಹೀಗಿದೆ, ಮಳೆ ಕಡಿಮೆ ಇದೆ, ಮಳೆ ಇಲ್ಲ, ಹೆಚ್ಚಿದೆ ಮೋಡ, ಮತ್ತಷ್ಟು ಸುದ್ದಿಗಾಗಿ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನೋಡ್ತಾ ಇರಿ ಎನ್ಕೆಎಸ್ ಟಿವಿ 4, ನಿಮಗಾಗಿ, ನಿಮ್ಮ ಸೇವೆಗಾಗಿ ಇದು ನಿರಂತರ ಕಾರ್ಯಪಡೆ.